ಮುಂದಿನ ಸುದ್ದಿ, ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವರನ್ನ ಹರಿಯಾಣದ ರೈತ ಮಹಿಳೆಯರು ಭೇಟಿಯಾಗಿ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ರೈತ ಮಹಿಳೆಯರು ಸೋನಿಯಾ ಗಾಂಧಿ ಅವರಿಗೆ ಒಂದು ಕ್ವಶನ್ ಕೇಳೋರೆ, ರಾಹುಲ್ ಗಾಂಧಿ ಮದುವೆ ಯಾವಾಗ ಅಂತ ನಗಾಡ್ಕೊಂಡು ನಗಾಡ್ಕೊಂಡು ಕೇಳೋರು. ಏನು ಇವೆಲ್ಲ ಖುಷೀಲಿ ಲಸ್ಸಿ ಗಿಸಿ ಎಲ್ಲ ತಗೊಬಂದು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿ ಯಾವಾಗ ಮದುವೆ ಅಂತ ಕೇಳೋರೆ. ಅದಕ್ಕೆ ಸೋನಿಯಾ ಗಾಂಧಿ ನೀವೇ ಹೆಣ್ಣು ನೋಡಿ ಅಂತ ಹೇಳೋರೆ. ಒಂದು ರೀತಿ ಹಾಸ್ಯಭರಿತ ಸನ್ನಿವೇಶ. ಯಾಕೆಂದರೆ ಇಂಡಿಯಾದಲ್ಲಿ ಎರಡು ಚರ್ಚೆ ಆಯ್ತಿರ್ತದೆ, ಯಾವಾಗಲೂ ಸಲ್ಮಾನ್ ಖಾನ್ ಮದುವೆ ಯಾವಾಗ, ರಾಹುಲ್ ಗಾಂಧಿ ಮದುವೆ ಯಾವಾಗ. ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ಆಡುವಾಗ ರಿಟೈರ್ಮೆಂಟ್ ಟೈಮಲ್ಲಿ ಹೇಳ್ಬಿಡೋರು, 38-36 ವರ್ಷ ಆಯ್ತಿದ್ದಂಗೆ ಸಚಿನ್ ತೆಂಡೂಲ್ಕರ್ಗೆ ವಯಸ್ಸಾಯಿತು, ಸಚಿನ್ ತೆಂಡೂಲ್ಕರ್ ರಿಟೈರ್ಮೆಂಟ್ ಆಗಬೇಕು ಅಂತ. ರಾಹುಲ್ ಗಾಂಧಿಗೆ 50 ವರ್ಷ ಆದ್ರೂ ಯುವರಾಜ, ಇನ್ನೂ ಮದುವೆ ಆಗಿಲ್ಲ. ಈತ ಸಾಕಷ್ಟು ಚರ್ಚೆ ನಡೀತಾ ಇರುತ್ತೆ. ಇದೀಗ ರಾಹುಲ್ ಗಾಂಧಿಯ ಮದುವೆ ಯಾವಾಗ ಅಂತ ಹರಿಯಾಣದ ರೈತ ಮಹಿಳೆಯರು ಕೇಳ್ಕೊಂಡಿದ್ದಾರೆ. ಇದಕ್ಕೆ ಉತ್ತರಿಸಿರುವಂಥ ಸೋನಿಯಾ ಗಾಂಧಿ ನೀವೇ ಒಂದು ಉಪಹಾರ ಕೂಟದಲ್ಲಿ ಮಾತನಾಡಿ ನೀವೇ ನೋಡಿ ಅಂತ ಹೇಳೋರೆ. ಇನ್ನು ಈ ಬಗ್ಗೆ ರಾಹುಲ್ ಟ್ವಿಟರ್ನಲ್ಲಿ ಹಂಚಿಕೊಂಡಿದ್ದು, ಇಂದು ನಾನು ಅಮ್ಮ ಪ್ರಿಯಾಂಕಾ ನೆನಪಿಡುವ ದಿನ. ಯಾಕೆಂದರೆ ದೆಹಲಿಯಲ್ಲಿ ಇಂದು ಬೆಳಗ್ಗೆ ಸೋನಿಪತ್ನ ರೈತ ಸಹೋದರಿಯ ದರ್ಶನವಾಗಿದೆ. ಮನೆಯಲ್ಲಿ ಅವರೊಂದಿಗೆ ಭೋಜನ, ಒಂದಿಷ್ಟು ಆಸೆ ಹರಟೆ ಎಲ್ಲವೂ ನಡೀತು. ಅವರು ನಮ್ಮನ್ನು ಭೇಟಿ ಮಾಡಿದ ಸಂದರ್ಭದಲ್ಲಿ ಅಮೂಲ್ಯವಾದ ಉಡುಗೊರೆಗಳನ್ನು ನೀಡಿದ್ದಾರೆ. ದೇಸಿ ತುಪ್ಪ, ಸಿಹಿ ಲಸಿ, ಮನೆಯಲ್ಲಿ ತಯಾರಿಸಿದ ಉಪ್ಪಿನಕಾಯಿ ಮತ್ತು ಭಾಳಷ್ಟು ಪ್ರೀತಿ ಎಲ್ಲವನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಎಂದು ಟ್ವಿಟರಲ್ಲಿ ಬರ್ಕೊಂಡಿದ್ದಾರೆ. ಎಸ್, ಕಾಂಗ್ರೆಸ್ನ ಯುವರಾಜ ರಾಹುಲ್ ಗಾಂಧಿ ಮದುವೆ ಆಗ್ತಾರಾ ಆಗಬೇಕಾ, ಏನು ನಿಮ್ಮ ಅಭಿಪ್ರಾಯ ತಿಳಿಸಿ.